ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ಇವತ್ತು ನೋಡ್ರಿ, ಬೆಳೆ ಬೆಳಗ್ಗೆನ ದೊಡ್ಡ ಅವಸ್ಥೆ ಆಗೈತಿ. ಸೊ ಫಜೀತಿ ಅಂದ್ರೆ ಫಜೀತಿ ಆಗೈತಿ. ಏನು ಅಂದ್ರೆ, ಸೊ ಆ್ಯಕ್ಚುಲಿ ಹರ್ಷು ಸ್ಕೂಲಿಗೆ ಹೋದ ಬೆಳಗ್ಗೆ ಎದ್ದು. ಸೊ ಅವನಿಗೆ ಟಿಫನ್ ಮಾಡಿಕೊಟ್ಟೆ. ಆ್ಯಕ್ಚುಲಿ ಅವ್ನು ಮ್ಯಾಗಿ ಬೇಕು ಅಂದಿದ್ದ, ಹಿಂಗಾಗಿ ಮ್ಯಾಗಿ ಮಾಡಿ ಸೊ ಅವನಿಗೆ ತಿನ್ನಿಸಿ ಬೇರೆ ಬಾಕ್ಸಿಗೆ ಅವನಿಗೆ ಸ್ವೀಟ್ ಏನಾದರೂ ಇಟ್ಕೊಡು ಅಂತ ಸ್ವೀಟ್ ಇಟ್ಟು ಕಳಿಸಿ. ಸೊ ನಾವು ಮ್ಯಾಗಿ ಆ್ಯಕ್ಚುಲಿ ಅವಾಗಲೇ ಮಾಡಿಬಿಟ್ರೆ ಅವನು ಬೇಗ ತಿಂತಾನಲ್ಲ, 8:30 ಅಷ್ಟು ಚೇತನ್ ಅವ್ರು ತಿನ್ನೋದು ಲೇಟು, ನಾನು ತಿನ್ನೋದು ಲೇಟು. ಸೊ ಅವಾಗಲೇ ಮಾಡಿಟ್ಬಿಟ್ರೆ ಏನಾಗುತ್ತೆ, ಅದು ಬಿಸಿ ಇದ್ದಾಗ ತಿಂದ್ರೇ ಟೇಸ್ಟು, ಆರಿದ್ರೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಅವನು ಪೂರ್ತಿಗೆ ಮಾತ್ರ ನಾನು ಸ್ವಲ್ಪನೇ ಮ್ಯಾಗಿ ಮಾಡಿ ಸೊ ಅವನಿಗೆ ಎಷ್ಟು ಬೇಕೋ ಅಷ್ಟು ಮಾಡಿದ್ದೆ. ನೆಕ್ಸ್ಟು ನಾನು ಮಾಡ್ಕೊಂಡ್ರೆ ಆಯಿತು ಅಂತ ಹೇಳಿಬಿಟ್ಟು. ಓ ಇನ್ನೇನು ಟಿಫನ್ ಚೇತನ್ ಅವರು ತಿನ್ನೋಕ್ಕಿಂತ ಮುಂಚೆ ಒಂದು 10 ಮಿನಿಟ್ಸ್ ಬೇಗ ಹೇಳಿ ಮ್ಯಾಗಿ ಮಾಡ್ತೀನಿ ಅಂತ ಹೇಳಿದ್ದೆ. ಅವರು ಹೇಳಿದರು ಅಷ್ಟೊತ್ತಿಗೆ, ನಾನು ಸ್ನಾನ ಮಾಡ್ಕೊಬರ್ತೀನಿ, ನೀನು ಮ್ಯಾಗಿ ಮಾಡಿಡು ಅಂತ. ಸೊ ಇನ್ನೇನು ಮ್ಯಾಗಿ ಮಾಡೋಕ್ಕೆ ಹೋಗಬೇಕು ಅಷ್ಟರಲ್ಲೇ ನಾನು ಸ್ನಾನಕ್ಕೆ ನೀರು ಇಟ್ಕೊಂಡಿದ್ದೆ, ಒಂದು ಸೈಡು ಸ್ನಾನಕ್ಕೆ ನೀರು ಇಟ್ಕೊಂಡಿದ್ದೆ. ಯಾಕಂದರೆ ಇವತ್ತು ಗುರುವಾರ ಆಗಿರೋದ್ರಿಂದ ಬೇಗ ಎಲ್ಲ ಕೆಲಸ ಮುಗಿದಿತ್ತು, ಕಸ ಹೊಡೆದು ನೆಲ ಬರ್ಸೋದೆಲ್ಲ, ಸ್ನಾನ ಮಾಡಿಬಿಟ್ಟು ಪೂಜೆ ಬೇಗ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ನೀರು ಇಟ್ಕೊಂಡಿದ್ದೆ. ನೀರು ಕೂಡ ಅರ್ಧಂಬರ್ಧಕ್ಕಾದವು. ಇನ್ನೇನು ಮ್ಯಾಗಿ ಮಾಡಬೇಕು ಅನ್ನೋದ್ರಲ್ಲಿ ಗ್ಯಾಸ್ ಖಾಲಿ ಆಗಿಹೋಯಿತು. ಸೊ ಆ್ಯಕ್ಚುಲಿ ನಮ್ಮ ಮನೆಗೆ ಡಬಲ್ ಸಿಲಿಂಡ್ರ್ ಇಲ್ಲ, ಒಂದೇ ಸಿಲಿಂಡ್ರು, ಯಾಕಂದರೆ ಜಾಸ್ತಿ ಖರ್ಚು ಆಗೋದಿಲ್ಲ, ಬಟ್ ಅನಿವಾರ್ಯಕ್ಕೆ ಇರಬೇಕು, ಇನ್ನೊಂದು ಸಿಲಿಂಡ್ರ್ ಮಾಡ್ಕೋಬೇಕು ಅನ್ನೋ ಕತೆ ಭಾಳ ದಿನ ಆಯಿತು, ಬಟ್ ಮಾಡ್ಕೊಂಡಿರಲಿಲ್ಲ. ನಮ್ಮದು 2 ಮಂತ್ಸು 2.5 ಮಂತ್ಸ್ ಬರ್ತೈತಿ, ಒಂದೊಂದು ಸಾರಿ ಊರಿಗೆ ಹೋದ್ರಂತೂ 2.5 ಮಂತ್ಸ್ ಮೇಲ್ಗಡೆನೇ ಬರ್ತೈತಿ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಫ್ರೆಂಡ್ಸ್, ಇವಾಗ ಆಲ್ರೆಡಿ 3 ಮಂತ್ಸ್ ಹತ್ತತ್ರ ಬಂತು ಸಿಲಿಂಡ್ರ್ ತೊಗೊಂಡು ಬುಕ್ ಮಾಡಿ ಆಗಿದ್ದು. ಸೊ ಹಾಗಾಗಿ ಜಾಸ್ತಿ ಏನು ಇದು ಆಗಲ್ಲ ಅಂತ, ಬಟ್ ಎಮರ್ಜೆನ್ಸಿಗೆ 2 ಸಿಲಿಂಡ್ರ್ ಇದ್ರೇ ಒಳ್ಳೆಯದು. ಯಾಕಂದರೆ ನೋಡಿ, ಈಗ ಫಜೀತಿ ಪುಣ್ಯಕ್ಕೆ ಹರ್ಷು ಟಿಫನ್ ತಿಂದು ಸ್ಕೂಲಿಗೆ ಹೋದ್ಮೇಲೆ ಈ ಥರ ಆಯಿತು. ಮುಂಚೆನೇ ಆಗಿಬಿಟ್ರೆ ಮತ್ತೆ ಫಜೀತಿ ಆಗ್ತಿತ್ತು, ಮತ್ತೆ ಹೋಟೆಲ್ಗೆ ಹೋಗಿ ತರಿಸಿ ಸೊ ಈ ಥರ ಎಲ್ಲ ಮಾಡಬೇಕಿತ್ತು. ಸೊ ಅವನಂತರೂ ಟಿಫನ್ ತಿಂದು ಹೋದ, ಬಟ್ ನಮಗೆ ಟಿಫನ್ ಆಗಲಿಲ್ಲ ರೆಡಿ. ಸೊ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ, ಹಾಗಾಗಿ ಚೇತನ್ ಅವರು ಬೇಗ ರೆಡಿ ಆಗಿಬಿಡು, ಪಾರ್ಸಲ್ ಏನು ತರೋದು ಅಲ್ಲೇ ಹೋಗಿ ಟಿಫನ್ ತಿನ್ಬಿಟ್ಟು ಬರೋಣ ಅಂತ ಹೇಳಿಬಿಟ್ಟು ಹೇಳಿದರು. ಹಾಗಾಗಿ ನಾನು ಕೂಡ ರೆಡಿಯಾಗೀನಿ. ಸೊ ನೋಡಿ, ಇವಾಗ ಟಿಫನ್ ತಿನ್ನೋಕ್ಕೆ ಹೊಂಟೀವಿ. ಸೊ ಟಿಫನ್ ತಿಂದು ಬಂದು ನನ್ನ ಬಿಟ್ಟು ಚೇತನ್ ಅವರು ಆಫೀಸಿಗೆ ಹೋಗ್ತಾರೆ. ಸೊ ಹಾಗಾಗಿ ರೆಡಿಯಾಗೀನಿ. ಸೊ ಚಲೋ, ಈಗ ಹೋಗೋಣ. ಟಿಫನ್ ತಿಂದು ಬಂದು ಮತ್ತೆ ಸಿಲಿಂಡ್ರ್ ಆ್ಯಕ್ಚುಲಿ ಬುಕ್ ಮಾಡಿದ್ವಿ, ಅವರು ಫೋನು ಕೂಡ ಮಾಡಿ ಹೇಳಿದ್ವಿ ಮಧ್ಯಾಹ್ನ 2 ಗಂಟೆ ಆಗುತ್ತಂತ ಬರೋದು. ಊಟದ್ದು ದೊಡ್ಡ ಸಮಸ್ಯೆ ಇವಾಗ, ಯಾಕಂದರೆ 2 ಗಂಟೆಗೆ ಅವ್ರು ಬಂದಮೇಲೆ, ಹರ್ಷು 2 ಗಂಟೆಗೆ ಬರ್ತಾನೆ, ಬಂದಮೇಲೆ ಅಡುಗೆ ಮಾಡಬೇಕು. ಸೊ ಹಿಂಗಾಗಿ ಹರ್ಷುಗೆ ಊಟಕ್ಕಿಂತ ಮುಂಚೆ ಸ್ವಲ್ಪ ಏನಾದರೂ ಸ್ವೀಟ್ ಆದರೂ ಏನಾದರೂ ಪಾರ್ಸಲ್ ತೊಗೊಂಬರೋಣ ಅಂದ್ಕೊಂಡೇವಿ. ಸೊ ಇವಾಗ ಫಸ್ಟು ಹೋಟೆಲ್ಗೆ ಹೋಗಿ ಬಂದುಬಿಡ್ತೀವಿ. Over the edge, feel like I'm floating through the air. The pain I felt is paid for, all is said and done. Oh, I am restricted, fixed upon the web. I need to kick the ಫ್ರೆಂಡ್ಸ್. ಇವಾಗ ಬಂದೀವಿ ಹೋಟೆಲು, ದಾವಣಗೆರೆ ಬೆಣ್ಣೆ ದೋಸೆ ಹೋಟೆಲಿಗೆ ಬಂದೀವಿ. ಮನೆಗೆ ಸ್ವಲ್ಪ ಹತ್ತಿರ ಆಗ್ತೈತಿ ಅಂತಲೇ ಹೇಳ್ಬೋದು. ಸೊ ಚೇತನ್ ಅವರು ಸಿಂಗಲ್ ಇಡ್ಲಿ ವಡೆ ತೊಗೊಂಡಿದ್ರು, ನಾನು ಬೆಣ್ಣೆ ಮಸಾಲೆ ತೊಗೊಂಡಿದ್ದೆ. ಆ್ಯಕ್ಚುಲಿ ದಾವಣಗೆರೆ ಕಡೆ ಎಲ್ಲ ಬೆಣ್ಣೆ ದೋಸೆ ಅಂತಾರೆ, ಬಟ್ ಇಲ್ಲಿ ಬೆಣ್ಣೆ ಮಸಾಲೆ ಅಂತಾರೆ. ಸೊ ಟೇಸ್ಟ್ ಚೆನ್ನಾಗಿತ್ತು, ಸೇಮ್ ಟೆಕ್ಸ್ಚರ್ ದಾವಣಗೆರೆ ಬೆಣ್ಣೆ ದೋಸೆ ಥರನೇ ಇತ್ತು ಅಂತಲೇ ಹೇಳ್ಬೋದು. ಪಲ್ಯ ಕೂಡ ನೋಡಿ, ಸೇಮ್ ಕಲರ್ಲೆಸ್ ಆಲೂ ಪಲ್ಯ. ಸೊ ಟೇಸ್ಟ್ ಚೆನ್ನಾಗಿತ್ತು. ಇಷ್ಟು ದಿನ ತಿಂದಿದ್ರಲ್ಲಿ ಈ ಹೋಟೆಲಲ್ಲೇ ನನಗೆ ದಾವಣಗೆರೆ ಬೆಣ್ಣೆ ದೋಸೆ ಅನ್ನಿಸ್ತು. ಸೊ ನೆಕ್ಸ್ಟು ಟಿಫನ್ ತಿಂದು ಟೀ ತೊಗೊಂಡಿದ್ವಿ, ಚೇತನ್ ಅವ್ರು ನಾವು ಟೀ ಕುಡಿದು ಮನೆಗೆ ಬಂದ್ವಿ. ಸೊ ಫ್ರೆಂಡ್ಸ್, ಈಗ ಟೈಮ್ ನೋಡ್ರಿ, 11 ಆಗಾಕಂತು. ಆ್ಯಕ್ಚುಲಿ ಚೇತನ್ ಅವ್ರು ನಮ್ಮ ಬಿಟ್ಟು ಆಫೀಸಿಗೆ ಹೋದರು. ಸೊ ಟಿಫನ್ ತಿನ್ಕೊಂಬಂದ್ವಿ, ಹರ್ಷುಗ ಕೇಸರಿಬಾತ್ ಪಾರ್ಸಲ್ ತೊಗೊಂಬಂದ್ವಿ, ನಾನು ಬೆಣ್ಣೆ ದೋಸೆ ತೊಗೊಂಡಿದ್ದೆ, ಚೇತನವರು ಈ ಸಿಂಗಲ್ ಇಡ್ಲಿ ವಡೆ ತೊಗೊಂಡಿದ್ರು. ಆ್ಯಕ್ಚುಲಿ ನಾವು ಇಲ್ಲಿ ಬೆಣ್ಣೆ ದೋಸೆ ಎಲ್ಲ ಅಂದರೆ, ಬೆಣ್ಣೆ ದೋಸೆ ಅಂದರೆ ಇಲ್ಲಿ ಏನಂತಾರೆ, ದಾವಣಗೆರೆ ಬೆಣ್ಣೆ ದೋಸೆ ಹೋಟೆಲ್ಗೆ ಹೋಗಿದ್ದು, ಬೆಣ್ಣೆ ಮಸಾಲೆ ಅಂತ ಕರೀತಾರೆ ಇಲ್ಲಿ ಬೆಣ್ಣೆ ದೋಸೆ ಅಂತ ಹೇಳೋದಂಗಿಲ್ಲ. ಸೊ ಹಿಂಗಾಗಿ ಬೇರೆ ಬೇರೆ ಹೋಟೆಲಲ್ಲೆಲ್ಲ ತಿಂದೀವಿ, ಬಟ್ ದಾವಣಗೆರೆ ಕಡೆ ಟೇಸ್ಟ್ ಬಂದಾಗ ಬಂದೇ ಇಲ್ಲ. ಬಟ್ ಈ ಹೋಟೆಲಲ್ಲಿ ಸಿಮಿಲಾರಿಟಿ ಮಾತ್ರ ಇತ್ತು, 100% ಅಲ್ಲ ಅಂದರೂ ಸೊ 90% ಇತ್ತು ಅಂತಲೇ ಹೇಳ್ಬೋದು. ಬೆಣ್ಣೆ ದೋಸೆ ಥರನೇ ಇತ್ತು, ಸೇಮ್ ದಾವಣಗೆರೆ ಬೆಣ್ಣೆ ದೋಸೆ ಥರನೇ ಇತ್ತು ಟೇಸ್ಟ್ ಕೂಡ, ಮತ್ತು ನೋಡೋಕ್ಕೆ ಎಲ್ಲನೂ ಸಿಮಿಲಾರಿಟಿ ಇತ್ತು ಅಂತಲೇ ಹೇಳ್ಬೋದು.
ಸೊ ಹಂಗಾಗಿ ನಾನು ಬೆಣ್ಣೆ ದೋಸೆ ತಿಂದೆ, ಹರ್ಷ ಚೇತನ್ ಅವರು ಇಡ್ಲಿ ವಡೆ ತಿಂದರು. ಸೊ ಹರ್ಷುಗೆ ಕೇಸರಿ ಬಾತ್ ಅಂದರೆ ಭಾಳ ಇಷ್ಟ. ಸೊ ಹಂಗಾಗಿ ಅವನಿಗೆ ಕೇಸರಿ ಬಾತ್ ತೊಗೊಂಬಂದೀವಿ. ಅಂದರೆ ಒಂದು ನಾನು ಅಡುಗೆ ಪ್ರಿಪೇರ್ ಮಾಡೋದ್ರಲ್ಲಿ ಟೈಮ್ ಆಗುತ್ತೆ ಅಷ್ಟರ ವರೆಗೆ. ಸೊ ಅವನೇನಾದರೂ ತಿಂದರೆ ಸ್ವಲ್ಪ ಹೊಟ್ಟೆಗೆ, ಯಾಕಂದರೆ ಪಾಪ ಹಸು ಆಗಿ ಬಂದಿರ್ತಾನೆ. ಸೊ ಹಂಗಾಗಿ ಟೈಮ್ ಬೇರೆ ಆಗಿರ್ತೈತಿ. ಕೇಸರಿ ಬಾತು ತೊಗೊಂಬಂದೀವಿ. ಓ ಫ್ರೆಂಡ್ಸ್, ಈಗ ಏನಿಲ್ಲ, ಸ್ವಲ್ಪ ಹೊತ್ತು ಈಗಂತೂ ಅಡುಗೆ ಕೆಲಸ ಏನೂ ಇಲ್ಲ. ನಾನು ಸಿಂಪಲಾಗಿ ಏನಾದರೂ ಒಂದು ಮಧ್ಯಾಹ್ನ ಬೇಗ ಮಾಡಿ ಮುಗಿಸೋಂಥದ್ದು ಮಾಡ್ತೀನಿ, ಯಾಕಂದರೆ ಟೈಮ್ ಆಗಿಬಿಡುತ್ತೆ. ಏನೋ ಮಾಡ್ಕೋತ ಕೂತ್ಕೊಳಕ್ಕಾಗಲ್ಲ. 2 ಗಂಟೆಗೆ ಸಿಲಿಂಡ್ರ್ ಬರುತ್ತೆ ಅಂತ ಹೇಳಿದ್ದಾರೆ. ಹೆಚ್ಚು ಕಮ್ಮಿ ಬರ್ತಾರೋ, ಅವ್ರು ಎಷ್ಟೊತ್ತಿಗೆ ಬರ್ತಾರೋ ಗೊತ್ತಿಲ್ಲ. ಸೊ ಹಾಗಾಗಿ ಇವಾಗ ಕೆಲಸ ಎಲ್ಲ ಮುಗೀತಿತ್ತೆ, ಪೂಜೆ ಎಲ್ಲನೂ ಆಗೈತಿ, ಬಟ್ಟೆ ಒಗಿಬೇಕಿತ್ತು. ಆ್ಯಕ್ಚುಲಿ ಇವತ್ತು ವಾಶ್ ಮಾಡಲಿಲ್ಲ ನಾನು, ಬೆಳಗ್ಗೆ ಯಾಕೋ ಬಟ್ಟೆ ಒಗೆಯಂಗೆ ಆಗಲಿಲ್ಲ. ಸೊ ಸಂಜೆ ಒಗೆದ್ರಾಯ್ತು ಅಂತ ಹೇಳಿಬಿಟ್ಟು, ಯಾಕಂದರೆ ಚೇತನ್ ಅವರು ಇಲ್ಲೇ ಲೋಕಲ್ ಇದೆ, ಅವ್ರದ್ದು ವರ್ಕು, ಬೇಗ ಬರ್ಬೋದು. ಸೊ ಬಂದಮೇಲೆ ವಾಶ್ ಮಾಡಿದ್ರೆ ಆಯಿತು ಅಂತ ಹೇಳಿಬಿಟ್ಟು. ಸೊ ಹಾಗಾಗಿ ಇವಾಗ ಸದ್ಯಕ್ಕೇನಿಲ್ಲ, ಸ್ವಲ್ಪ ಹೊತ್ತು ನಾನು ಏನು ಮಾಡೋದು ಅಂದರೆ, ಇವಾಗ ನಿಮಗೆ ಗೊತ್ತಿದೆ ಇವಾಗ ಆಫರ್ ನಡೀತಾ ಇದೆ ಎಲ್ಲ ಕಡೆ. ಆಫರ್ ಆಫರ್ ಆಫರ್, ಇವಾಗ ಆಫರ್ದೇ ಹಬ್ಬ ಅನ್ಬೋದು. ಸೊ ಫ್ರೆಂಡ್ಸ್, ಇವಾಗ ನಿಮಗೆ ಗೊತ್ತಿದೆ, ಯಾರಿಗೆ ಗೊತ್ತಿಲ್ಲ, ಸೊ ಖಂಡಿತ ಈಗ ಇದನ್ನ ಆಫರ್ನ ಮಿಸ್ ಮಾಡ್ಕೋಬೇಡಿ ಅಂತಲೇ ಹೇಳ್ತೀನಿ. ಯಾಕಂದರೆ ಬಿಗ್ ಬಿಲಿಯನ್ ಡೇ ಸ್ಟಾರ್ಟ್ ಆಗ್ತಾಯಿತ್ತು ಇವತ್ತಿಂದ. ಸೊ ಹಾಗಾಗಿ ಫ್ರೆಂಡ್ಸ್, ಸಾರಿ ಇವತ್ತಿಂದ ಅಲ್ಲ, ನಾಳೆಯಿಂದ, ಬಟ್ ನನ್ನ ಲಾಗು ಸೊ ನಿಮಗೆ ನಾಳೆ ಬರ್ತಿದೆ. ಅಂದರೆ ಅವತ್ತಿಂದನೇ ಬಿಗ್ ಬಿಲಿಯನ್ ಡೇ ಸ್ಟಾರ್ಟ್, ಅಂದರೆ 23rd ಬಿಗ್ ಬಿಲಿಯನ್ ಡೇ ಸ್ಟಾರ್ಟ್ ಆಗ್ತಾಯಿತ್ತು. ಸೊ ಅಮೆಜಾನಲ್ಲಿ ಸ್ಟಾರ್ಟ್ ಆಗ್ತಾಯಿತ್ತು, ಫ್ಲಿಪ್ಕಾರ್ಟು ಮತ್ತು ಮೀಶೋದಲ್ಲಿ ಕೂಡ ನಾಳೆಯಿಂದ ಆಫರ್ ಸ್ಟಾರ್ಟು. ಸೊ 23rd ಆಫರ್ ಸ್ಟಾರ್ಟ್ ಆಗ್ತಾಯಿತ್ತು. ಮತ್ತು ಅಷ್ಟೇ ಅಲ್ಲ, ನಿಮಗೆ ಬಟ್ಟೆಗಳಷ್ಟೇ ಅಲ್ಲ, ಜ್ಯುವೆಲರಿ ಅಷ್ಟೇ ಅಲ್ಲ, ಸೊ ನಿಮಗೆ ಬ್ಯೂಟಿ ಪ್ರಾಡಕ್ಟ್ ಮೇಲೆ ಕೂಡ ಆಫರು ಸ್ಟಾರ್ಟ್ ಆಗ್ತಾಯಿತ್ತು ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ಅಂದರೆ ನಿಮಗೆ ಫ್ಲಿಪ್ಕಾರ್ಟಲ್ಲಿ, ಅಮೆಜಾನಲ್ಲಿ ಬ್ಯೂಟಿ ಪ್ರಾಡಕ್ಟ್ಸ್ ಸಿಗುತ್ತೆ. ಪರ್ಟಿಕ್ಯುಲರ್ ಬ್ಯೂಟಿ ಪ್ರಾಡಕ್ಟ್ಸಿಗಂತಲೇ ಇರೋ ಆ್ಯಪ್ ಅಂದರೆ ಅದು ಪರ್ಪಲ್. ಬಟ್ ಸಾರಿ, ನನಗೆ ಆ್ಯಕ್ಚುಲಿ ಆಫರ್ ಬಗ್ಗೆ ಇನ್ನೂ ಪರ್ಪಲ್ದು ಗೊತ್ತಿರಲಿಲ್ಲ. ಅಂದರೆ ಸ್ಟಾರ್ಟ್ ಆಗಿದೆ ಅಂತ, ಆ್ಯಕ್ಚುಲಿ ನಾಳೆನೇ ಅದು ಕ್ಲೋಸು, ಅಂದರೆ ನಾಳೆನೇ ಡೇಟು, ಆಫರ್ ಡೇಟ್ ಮುಗೀತು. 23rd ಅದು ಮುಗಿಯುತ್ತೆ. ಆ್ಯಕ್ಚುಲಿ ನಾನು 23rd ಅದರಲ್ಲೂ ಸ್ಟಾರ್ಟ್ ಆಗುತ್ತೆ ಅಂದ್ಕೊಂಡಿದ್ದೆ, ಬಟ್ 23rd ಅದು ಮುಗಿಯುತ್ತೆ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ನಾನು ಕೂಡ ಕೆಲವೊಂದು ಬುಕ್ ಮಾಡಿದ್ದೀನಿ, ಸಾರಿ, ಬಟ್ ಇದನ್ನ ಹೇಳೋಕ್ಕಾಗಲಿಲ್ಲ, ಯಾಕಂದರೆ ನನಗೂ ಗೊತ್ತಿರಲಿಲ್ಲ ಆಫರು. ಸೊ ನಿನ್ನೆ ತಾನೇ ಗೊತ್ತಾಯಿತು, ಹಾಗಾಗಿ ನಾನು ಬುಕ್ ಮಾಡಿದ್ದೀನಿ. ಮತ್ತು ನೋಡೋಣ, ಪರ್ಪಲಲ್ಲೂ ಕೂಡ ಏನಾದರೂ ಆಫರ್ ಇದ್ದರೆ ಖಂಡಿತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನೆಕ್ಸ್ಟ್ ಮತ್ತೆ ಆಫರ್ ಕೊಟ್ಟರೆ ಹಬ್ಬಕ್ಕೋಸ್ಕರ. ಸೊ ಇವಾಗಂತೂ ಅಮೆಜಾನು, ಫ್ಲಿಪ್ಕಾರ್ಟು ಮತ್ತು ಮೀಶೋದಲ್ಲಂತೂ ಫುಲ್ ಬಿಗ್ ಬಿಲಿಯನ್ ಡೇ ಆಫರ್ ಆಫರ್ ಆಫರ್. ಯಾರೂ ಮಿಸ್ ಮಾಡ್ಕೋಬೇಡಿ. ಎಲ್ಲರೂ ಚೆನ್ನಾಗಿ ರೀಸ್ನೇಬಲ್ ರೇಟಲ್ಲಿ ಒಳ್ಳೊಳ್ಳೆ ಬಟ್ಟೆಗಳು, ಜ್ಯುವೆಲರಿ, ಬ್ಯೂಟಿ ಪ್ರಾಡಕ್ಟ್ಸ್ ಎಲ್ಲನೂ ಪರ್ಚೇಸ್ ಮಾಡಿ ಹಬ್ಬ, ಸೊ ಎಲ್ಲರೂ ಹಬ್ಬನ ಖುಷಿ ಖುಷಿಯಾಗಿ ಮಸ್ತಾಗಿ ಹಬ್ಬ ಮಾಡಿರಿ ಅಂತ ಹೇಳ್ತೀನಿ. ಸೊ ಈಗ ಹಾಗಾಗಿ ನಾನು ಕೂಡ ಕೆಲವೊಂದು ಐಟಮ್ಸ್ನ ನೋಡಬೇಕು, ತೊಗೊಳೋಕ್ಕೋಸ್ಕರ ನೋಡಬೇಕು, ಬಟ್ಟೆ ಆಗಿರ್ಬೋದು, ಏನಾದರೂ ಬ್ಯೂಟಿ ಪ್ರಾಡಕ್ಟ್ಸ್ ಆಗಿರ್ಬೋದು. ಸೊ ಹಾಗಾಗಿ ಫ್ರೆಂಡ್ಸ್, ಸ್ವಲ್ಪ ಹೊತ್ತು ನಾನು ಮೊಬೈಲಲ್ಲಿ ಎಲ್ಲ ಪ್ರಾಡಕ್ಟ್ಸ್ನ, ಬಟ್ಟೆಗಳನ್ನ ಸ್ವಲ್ಪ ಸರ್ಚ್ ಮಾಡ್ತೀನಿ. ಸೊ ಯಾವ ಬೇಕು ಅನ್ನಿಸ್ತೆ ಅದನ್ನ ವಿತ್ ಲಿಸ್ಟಲ್ಲಿ ಹಾಕಿಡ್ತೀನಿ. ಸೊ ನಾಳೆಯಿಂದ ಆಫರ್ ಸ್ಟಾರ್ಟ್ ಅಲ್ವಾ, ಸೊ ಇವತ್ತು ಬುಕ್ ಮಾಡೋದಿಲ್ಲ, ನಾಳೆಯಿಂದ ಆಫರ್ ಸ್ಟಾರ್ಟು. ನಾಳೆ ಯಾವುದ್ರಲ್ಲಿ ಆಫರ್ ಇದೆ ಅಂತ ನೋಡಿಕೊಂಡು ಸೊ ನಾನು ಬುಕ್ ಮಾಡ್ತೀನಿ. ಸೊ ಹಾಗಾಗಿ ಇವಾಗ ಅದನ್ನ ಕೆಲಸ ಮುಗಿಸಿ ನೆಕ್ಸ್ಟ್ ನಾನು ಮತ್ತೆ ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ಈಗ ಟೈಮು 3:30 ಆಗಿತ್ತು. ಹರ್ಷು ಸ್ಕೂಲಿಂದ ಬಂದು ಕೇಸರಿ ಬಾತ್ ತೊಗೊಂಬಂದಿದ್ದೆ ಅಂತ ಹೇಳಿದ್ನಲ್ವ, ಕೇಸರಿ ಬಾತ್ ತಿಂದು. ಸೊ ಈಗ ಮಕ್ಕೊಂಡಾನ. ಆ್ಯಕ್ಚುಲಿ ಅವನು ಸ್ಕೂಲಿಗೆ ಬೆಳಗ್ಗೆ ಹೋಗುವಾಗೂ ಟಿಫನ್ ತಿಂದು ಹೋಗಿದ್ದ, ಮತ್ತು ಸ್ಕೂಲಲ್ಲೂ ತಿಂದು ಬಂದಿದ್ನಲ್ಲ, ಹಾಗಾಗಿ ಅವ್ನಿಗೆ ಅಷ್ಟೊಂದು ಹಸಿವಾಗಿರಲಿಲ್ಲ. ಕೇಸರಿ ಬಾತ್ ತೊಗೊಂಬಂದಿದ್ದು ಚಲೋ ಆಯಿತು. ಸೊ ಅದನ್ನ ತಿಂದ, ಹೊಟ್ಟೆ ತುಂಬ ಮಮ್ಮಿ ನಂಗೆ ಬೇಡ ಈ ಸಾಕು ಅಂದು ಅದರಲ್ಲೇ ಸ್ವಲ್ಪ ಬಿಟ್ಟ. ಸೊ ಅದನ್ನ ಸ್ವಲ್ಪ ಅಷ್ಟೇ ಇದ್ದಿದ್ದು ನಾನು ತಿನ್ಕೊಂಡೆ. ಸೊ ಇವಾಗ ಅವನು ಮಲ್ಕೊಂಡಿದ್ದಾನೆ, ಮತ್ತು ಒಂದು ಸ್ಪ್ರೈಟ್ ತೊಗೊಂಬಂದಿದ್ದ ಬರುವಾಗ, ಅದನ್ನು ಕುಡಿದು. ಸೊ ಮಲ್ಕೊಂಡಿದ್ದಾನೆ ನೋಡಿ. ಬಿಸಿಲು ಅಂದರೆ ಬಿಸಿಲು, ಹೊರಗಡೆ ಶೆಕೆ ಇರೋದ್ರಿಂದ ಬನೇನ್ ಹಾಕಿದ್ದೆ. ಸೊ ಹಾಗಾಗಿ ಬನೇನ್ ಹಾಕ್ಕೊಂಡು ಮಲ್ಕೊಂಡಿದ್ದಾನೆ. ಸೊ ಆರಾಮಾಗಿ ಬನೇನ್ ಹಾಕ್ಕೊಂಡು, ಶೆಕೆ ಇರೋದಕ್ಕೆ ನಾನೇ ಬನೇನ್ ಹಾಕಿದೆ, ಇಲ್ಲಾಂದರೆ ಫುಲ್ ದಪ್ಪ ಇರೋದು ಹಾಕ್ಕೊಂಡೋಗಿದ್ದೆ ಇವತ್ತು ಸ್ಕೂಲಿಗೆ. ಹಾಗಾಗಿ ಬಂದ ತಕ್ಷಣ ಡ್ರೆಸ್ ಚೇಂಜ್ ಮಾಡಿ ತಿನ್ನಿಸ್ಬಿಟ್ಟು ಮಲಸಿದ್ದೀನಿ, ಮಲ್ಕೊಂಡಿದ್ದಾನೆ. ಸೊ ಇವಾಗ
ನನಗೆ ಹಸಿವಾಗಿ ಆಗಿ ಆಗಿ ಏನಾಗಿದೆ ಅಂದರೆ ಇವಾಗ ಫುಲ್ ಎಷ್ಟು 1:30 ಹಸಿವಾಗಿತ್ತು ನನಗೆ. ಆ್ಯಕ್ಚುಲಿ ಇವತ್ತು ಸಿಲಿಂಡ್ರದ್ದೊಂದು ದೊಡ್ಡ ಪ್ರಾಬ್ಲಮ್ ಆಯಿತು. 2 ಗಂಟೆಗೆ ಬರ್ತೀನಿ ಅಂತ ಹೇಳಿದರು, ಬಟ್ ಫೋನ್ ಮಾಡಿ ಕೇಳಿದ್ವಿ, ಇನ್ನೂ ಬರಲಿಲ್ಲ, 2:30 ಆದರೂ ಬರಲಿಲ್ಲ ಅಂತ ಹೇಳಿಬಿಟ್ಟು. ಹಾಗಾಗಿ ಅವ್ರು ಹೇಳಿದ್ದು ಇವತ್ತು ಲೋಡ್ ಬಂದಿಲ್ಲ, ನಾಳೆ ಬರ್ತೈತಿ ಅಂತ ಹೇಳಿಬಿಟ್ಟು. ಸೊ ಹೀಗಾಗಿ ಫ್ರೆಂಡ್ಸ್ ಭಾಳ ಅಂದ್ರೆ ಭಾಳ ಕಷ್ಟ ಆಯಿತು ಅಂತಲೇ ಹೇಳ್ಬೋದು. ಇವತ್ತು ಇವತ್ತು ಫುಲ್ ಫಜೀತಿ ಆಯಿತು. ಪುಣ್ಯಕ್ಕೆ ಅದೊಂದು ಕೇಸರಿ ಬಾತ್ ತೊಗೊಂಬಂದಿದ್ದಕ್ಕೆ ಒಳ್ಳೆಯದಾಯಿತು. ಹಸು ಹೊಟ್ಟೆ ತುಂಬತ್ತಲ್ಲ, ಅಷ್ಟೇ ಸಾಕು ನನಗೆ. ಸೊ ನಾವು ದೊಡ್ಡವ್ರು ಹೇಗೋ ಹಸಿವು ತಡ್ಕೋಬೋದು, ಹಂಗೋ ಹಿಂಗೋ ಮ್ಯಾನೇಜ್ ಮಾಡ್ಬೋದು. ಬಟ್ ಅವ್ರ ಪಾಪ ಫೋನ್ ಮಾಡಿ ಹೊರಗಡೆ ಏನಾದರೂ ತಿನ್ಕೊಂಬನ್ನಿ ಅಂತ ಹೇಳಿದರು ಹೋಗಿ. ಬಟ್ ಈ ಬಿಸಿಲಲ್ಲಿ ಸಿಕ್ಕಾಪಟ್ಟೆ ಬಿಸಿಲಿದೆ, ಮೊದಲೇ ಹೊಟ್ಟೆ ಹಸಿವು, ಮತ್ತು ಈಗ ಆ ಹೊಟ್ಟೆ ಹಸಿವು ಇಟ್ಕೊಂಡು ಅದರಲ್ಲೂ ಹಸು ಸಿಕ್ಕಾಪಟ್ಟೆ ಕಾಡಿಸ್ತಾನೆ ಹೊರಗೆ ಹೋದ್ರೆ. ಸೊ ಅವನ್ನ ಎಳ್ಕೋತಾ ನಾನು ಹಸಿವು ಇಟ್ಕೊಂಡು ಬಿಸಿಲಲ್ಲಿ, ಅಪ್ಪ ಮನೇಲಿರೋದು ಹಸಿವಿಂದ ತಡ್ಕೊಂಡಿರೋದು ಬೇಕು, ಸೊ ಹೊರಗಡೆ ಹೋಗೋದು ಬೇಡ ಅಂತ ಹೇಳ್ಬಿಟ್ಟು ನಾನೇನು ಹೋಗಲಿಲ್ಲ ಎಲ್ಲೂ ಹೊರಗಡೆ ತಿನ್ನಕ್ಕೆ. ಹಾಗಾಗಿ ಹಸುಗಂತರೂ ಕೇಸರಿ ಬಾತ್ ತಿನ್ನಿಸಿದೆ, ಮತ್ತು ಹಣ್ಣು ಕೂಡ ಇತ್ತು ಅವನಿಗೆ. ಸೊ ಹಾಗಾಗಿ ನಾನು ಹಿಂಗೋ ಮ್ಯಾನೇಜ್ ಮಾಡಿದ್ರೆ ಆಯ್ತು. 1 ಹೊತ್ತಲ್ವಾ, ಸಂಜೆ ಮತ್ತೆ ಹೊರಗಡೆ ಏನಾದರೂ ಊಟ ಮಾಡ್ಕೊಂಬಂದ್ರಾಯ್ತು ಅಂತ. ಚೇತನ್ ಅವ್ರು ಇದ್ದಿದ್ರೆ ಒಳ್ಳೇದಿರ್ತಿತ್ತು, ಬಟ್ ಅವ್ರು ಡ್ಯೂಟಿ ಹೋಗಿದ್ದಾರೆ ಪಾಪ. ಸೊ ಇಲ್ಲ ಅಂದರೆ ಹೊರಗಡೆ ಹೋಗಿ ತಿನ್ಸ್ಕೊಂಬರ್ತಿದ್ರು. ಸೊ ಆರ್ಡ್ರ್ ಮಾಡೋಣ ಅಂದರೆ ನನಗೆ ಯಾಕೋ ಆರ್ಡ್ರ್ ಮಾಡೋ ಮನಸ್ಸು ಇಲ್ಲ. ಸೊ ಹಂಗಾಗಿ ಹೋಗಲಿ, ಹೆಂಗೋ ಮ್ಯಾನೇಜ್ ಮಾಡೋಣ ಅಂತ ಹೇಳಿಬಿಟ್ಟು ತಡ್ಕೋತಾ ಇದ್ದೀನಿ ಹಸಿವನ್ನ. ಸೊ ಅದಕ್ಕೆ ಆವಾಗವಾಗ ಸ್ವಲ್ಪ ನೀರು ಕುಡಿದು ಎನರ್ಜಿ ತಗೋತಾ ಇದ್ದೀನಿ. ಮತ್ತು ಏನು ಮಾಡೋದು, ಬೇರೆ ಇದೆ ಬಿಸ್ಕೆಟ್ಸು ಅದೆಲ್ಲ ಇದೆ, ಬಟ್ ಅದೆಲ್ಲ ನನಗೆ ತಿನ್ನೋಕ್ಕಾಗಲ್ಲ. ನನಗೆ ಟೀ ಜೊತೆ ಬಿಸ್ಕೆಟ್ ತಿಂತೀನಿ, ಬಟ್ ಹಾಗೆ ಬಿಸ್ಕೆಟ್ ಮಾತ್ರ ತಿನ್ನಲ್ಲ. ನಾನು ಯಾವಾಗೂ ನನಗೆ ಇಷ್ಟ ಆಗೋದಿಲ್ಲ, ಬ್ರೆಡ್ ಆಗಿರ್ಬೋದು ಬಿಸ್ಕೆಟ್ ಆಗಿರ್ಬೋದು. ಸೊ ಹಾಗೆ ಬರೀ ತಿನ್ನಲ್ಲ ನಾನು, ಟೀ ಜೊತೆ ಮಾತ್ರ ತಿನ್ನೋದು. ಮತ್ತು ಸ್ವೀಟು ಜಾಸ್ತಿ ನನಗೆ ತಿನ್ನೋಕ್ಕಾಗಲ್ಲ. ಸೊ ಖಾರ ಐಟಮ್ ಆದರೆ ತಿಂತೀನಿ. ಸೊ ಹಾಗಾಗಿ ಇದ್ರ ಮೇಲೆ ಮ್ಯಾನೇಜ್ ಮಾಡ್ತಾ ಇದ್ದೀನಿ. ಇವತ್ತಿನ ದಿನ ನೆನೆಸ್ಕೋಬೇಕು, ಹೊಟ್ಟೆಗೆ ತಣ್ಣೀರಿನ ಪಟ್ಟೆ ಹೇಗೆ ಹಂಗೆ ಇವತ್ತು ನನಗೆ ಹೊಟ್ಟೆಗೆ ಇವತ್ತು ನೀರೇ ಎನರ್ಜಿ. ಸೊ ಏನು ಮಾಡೋದು ಏನು ಮಾಡೋದು ಈಗ ಅಂದರೆ ಏನಿಲ್ಲ. ಸೊ ನನಗೆ ಇವಾಗ ಏನು ಮಾಡೋಕ್ಕೂ ಮೂಡ್ ಇಲ್ಲ, ಸೊ ಎನರ್ಜಿ ಇಲ್ಲ. ಯಾಕಂದರೆ ಫ್ರೆಂಡ್ಸ್ ನನಗೆ ನನ್ನ ಹಸಿವು ಹೇಗಂದರೆ ಸಿಕ್ಕಾಪಟ್ಟೆ ಕೆಟ್ಟ ಹಸಿವು ಅಂತಲೇ ಹೇಳ್ಬೋದು. ಯಾಕಂದರೆ ಸೊ ನನಗೆ ಹಸಿವು ಆದರೆ ಹೆಂಗಿರುತ್ತೆ ಅಂದರೆ ಏನು ಆಲ್ಮೋಸ್ಟ್ ಯಾರಿಗಾದರೂ ಅಷ್ಟೇ, ಹಸಿವು ಆತಂದರೆ ಏನು ಮಾಡೋಕ್ಕೆ ಮೂಡ್ ಬರಲ್ಲ. ಮತ್ತು ಏನು ಕೆಲಸ ಮಾಡೋಕ್ಕಾಗಿರ್ಬೋದು, ಕೆಲಸ ಅಷ್ಟೇ ಅಲ್ಲ, ಏನು ಮಾಡೋಕ್ಕೂ ಮೂಡ್ ಬರೋದಿಲ್ಲ. ಹಾಗಾಗಿ ಮತ್ತು ನನಗೆ ಹೆಂಗಾದರೂ ಹಸಿವು ಆದ ತಕ್ಷಣವೇ ಆ್ಯಕ್ಚುಲಿ ಈಗ ಸಿಲಿಂಡ್ರು ಬಂದರೂ ಕೂಡ ನನಗೆ ಏನಾದರೂ ಪ್ರಿಪೇರ್ ಮಾಡ್ಕೊಂಡು ತಿನ್ನಷ್ಟು ಪೇಷನ್ಸ್ ಇಲ್ಲ. ಯಾಕಂದರೆ ನನಗೆ ಹಸಿವಾಯಿತು ಅಂದರೆ ಏನಾಗುತ್ತೆ, ಒಂಥರ ಹೊಟ್ಟೆಲಿ ಸಂಕಟ ಸ್ಟಾರ್ಟ್ ಆಯಿತು ಅಂದರೆ ಎಲ್ರಿಗೂ ಆಗುತ್ತೆ, ಬಟ್ ನನಗಂತೂ ವಿಪರೀತ ಸಂಕಟ ಅಂದರೆ ಸಂಕಟ ಆಗುತ್ತೆ. ಆ ಸಂಕಟ ಇದ್ದಾಗ ಏನಾಗುತ್ತೆ ಅಂದರೆ ನನಗೆ ಹೋಗಿ ಪ್ರಿಪೇರ್ ಮಾಡಿಕೊಂಡು ತಿನ್ನೋ ಅಷ್ಟು ಪೇಷನ್ಸ್ ಕೂಡ ಇರೋದಿಲ್ಲ. ನಾನು ಯಾವಾಗ ಹೇಳಿದ್ದೀನಿ ನಿಮಗೆ, ನನಗೆ ಹಸಿವಾಯಿತು ಅಂದರೆ ಸಡನ್ನಾಗಿ ಏನಾದರೂ ತಿನ್ನೋಕ್ಕೆ ನನಗೆ ಬೇಕೇ ಬೇಕು, ನಾನು ಪ್ರಿಪೇರ್ ಮಾಡ್ಕೊಂಡು ತಿನ್ನಷ್ಟು ಪೇಷನ್ಸ್ ಇರೋದಿಲ್ಲ, ಅಷ್ಟೊತ್ತು ಇದೂ ಇರೋಲ್ಲ ನನಗೆ, ಒಂಥರ ತಲೆ ಸುತ್ತ ಬರ್ತಾ ಇರುತ್ತೆ. ಸೊ ಹೀಗೆ ಒಬ್ಬೊಬ್ಬರು ಹಸಿವು ತಡ್ಕೋತಾರೆ. ಆ್ಯಕ್ಚುಲಿ ಮುಂಚೆ ಎಲ್ಲ ನಾನು ಕೂಡ ಹಸಿವು ತಡ್ಕೋತಿದ್ದೆ, ಬಟ್ ಈಗೇನೋ ಗೊತ್ತಿಲ್ಲ ನನಗೆ ಸ್ವಲ್ಪ ಹಸಿವು ತಡ್ಕೊಳಕ್ಕಾಗಲ್ಲ. ಸೊ ಹಂಗಾಗಿ ಫ್ರೆಂಡ್ಸ್, ಸೊ ಇವಾಗ ಇಲ್ಲ ನೋಡೋಣ, ಹಾಗೂ ಹಿಂಗೂ ಸಂಜೆ ಮಟ್ಟ ಟೈಮ್ ಸ್ಪೆಂಡ್ ಮಾಡಿ ಸಂಜೆ ಏನಾದರೂ ಹೋಗಿ ತಿನ್ಕೊಂಬಂದ್ರೆ ಆಯಿತು. ಓ ಸ್ವಲ್ಪ ಹೊತ್ತು ನಾನು ಮಲ್ಕೊಂಡು ರೆಸ್ಟ್ ತೊಗೋತೀನಿ. ಸೊ ಸಂಜೆ ಲಾಗ್ನ ನಾನು ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಆ್ಯಕ್ಚುಲಿ ನಾನು ಸಂಜೆ ಲಾಗ್ ಕಂಟಿನ್ಯೂ ಮಾಡ್ತೀನಿ ಅಂದೆ, ಬಟ್ ನನಗೆ ಸಂಜೆ ಲಾಗ್ ಕಂಟಿನ್ಯೂ ಮಾಡೋಕ್ಕೆ ಮೂಡೇ ಇರಲಿಲ್ಲ. ಸೊ ಸಂಜೆ ಹೋಗಿ ಹೊರಗಡೆ ಹೋಗಿ ತಿನ್ಕೊಂಬಂದ್ವಿ, ಸ್ನ್ಯಾಕ್ಸ್ ತಿನ್ಕೊಂಬಂದ್ವಿ ಆ್ಯಕ್ಚುಲಿ. ಮತ್ತು ಆ ಟೈಮಲ್ಲಿ ಊಟ ಮಾಡೋಕ್ಕಾಗಲ್ಲ, ಹಾಗಾಗಿ ಸೊ ನೆಕ್ಸ್ಟು ರಾತ್ರಿ ಕೂಡ ನಾವು ಊಟ ಪಾರ್ಸಲ್ಲೇ ತೊಗೊಂಬಂದಿದ್ರು ಚೇತನರು, ಬಟ್ ನಾನು ಯಾವುದು ಅದನ್ನ ವಿಡಿಯೋ ಮಾಡಿಲ್ಲ. ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಈಗ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಈಗ ಕೂಡ ಸಿಲಿಂಡ್ರ್ ಇಲ್ಲ, ಟಿಫನ್ ಕೂಡ ಮಾಡಿಲ್ಲ, ಪಾತ್ರೆ ತೊಳೆದೆ, ಮತ್ತು ಸ್ವಲ್ಪ ಗ್ಯಾಸ್ ಕಟ್ಟೆ ಗ್ಯಾಸು ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಸೊ ಇವಾಗ ಕೂಡ ಹೊರಗಡೆ ಹೋಗಬೇಕು ಟಿಫನ್ಗೆ, ಯಾಕಂದರೆ ಹರ್ಷು ಸ್ಕೂಲಿಗೆ ಬೇಗ ಹೋಗ್ತಾನಲ್ವ, ಸೊ ಅಷ್ಟರೊಳಗಡೆ ಟಿಫನ್ ತಿನ್ಕೊಂಡು ಬರಬೇಕು.
ಓ ಇವಾಗೆಲ್ಲ ಕ್ಲೀನಿಂಗ್ ಮಾಡ್ತಾ ಇದ್ದೀನಿ. ಸೊ ಈಗ ಹರ್ಷು ನೋಡಿ ಬರ್ಕೋತ ಕೂತಿದ್ದಾನೆ. ಸೊ ಆ್ಯಕ್ಚುಲಿ ನಿನ್ನೆ ಬರೆದಿದ್ದ ಅವನು, ಎರಡು ಮೂರು ಬುಕ್ ಕೊಟ್ಟಿದ್ರು, ಎರಡು ಬುಕ್ ಕಂಪ್ಲೀಟ್ ಮಾಡಿದ್ದ, ಬಟ್ ಇದು ಸ್ವಲ್ಪ ಲೈನ್ಸ್ ಹಾಕೋದಿತ್ತು ಹಾಗಾಗಿ ಸೊ ಅದನ್ನ ಮಾಡಿರಲಿಲ್ಲ ಅವನು ಸಂಜೆ. ಸೊ ಇವಾಗ ಮಾಡ್ಕೋತ ಕೂತಾನ. ಫ್ರೆಂಡ್ಸ್ ಇವಾಗ ಹೋಟೆಲಿಗೆ ಬಂದ್ವಿ. ಆ್ಯಕ್ಚುಲಿ ನಿನ್ನೆ ಯಾವ ಹೋಟೆಲಿಗೆ ಬಂದಿದ್ವಿ ಹೇಳಿದ್ನಲ್ಲ, ದಾವಣಗೆರೆ ಬೆಣ್ಣೆ ದೋಸೆ ಹೋಟೆಲ್ ಅಂತ ನೋಡಿ. ಸೊ ಅದೇ ಹೋಟೆಲಿಗೆ ಬಂದಿದ್ದೀವಿ. ಸೊ ಹರ್ಷು ನೋಡಿ, ಅವನಿಗೆ ಆ್ಯಕ್ಚುಲಿ ಸ್ನಾನ ಮಾಡಿಸ್ಕೊಂಡು ಬೇರೆ ಬಟ್ಟೆ ಜರ್ಕಿನ ಅದು ಹಾಕ್ಸ್ಕೊಂಡು ಕರ್ಕೊಂಡು ಬಂದಿದ್ದೆ. ಸೊ ಹೋದ್ಮೇಲೆ ಮತ್ತೆ ರೆಡಿ ಮಾಡಿದ್ರೆ ಆಯಿತು ಅಂತ. ಸೊ ಏನಿಲ್ಲ, ಇಡ್ಲಿ ವಡೆ ತೊಗೊಂಡಿದ್ವಿ. ಆ್ಯಕ್ಚುಲಿ ಹರ್ಷುಗೆ ಒಂದು ಇಡ್ಲಿ ಬಾಕ್ಸಿಗೆ ಹಾಕಿದ್ರಾಯಿತು, ಮತ್ತು ಸ್ವಲ್ಪ ಇಲ್ಲೇ ತಿನ್ನಿಸಿದ್ರಾಯಿತು ಅಂತ ಹೇಳಿಬಿಟ್ಟು. ಸೊ ನೋಡಿ, ಅವನಿಗೆ ಮುರಿದಿಡಬೇಕು, ಯಾಕಂದರೆ ಮುರ್ಕೊಳಕ್ಕೆ ಸರಿ ಆಗೋದಿಲ್ಲ ಅವನಿಗೆ. ಹಾಗಾಗಿ ಬಾಕ್ಸಲ್ಲಿ ನಾನು ಇಡ್ಲಿನ ಈ ಥರ ಮುರಿದ್ಬಿಟ್ಟು ಇಡ್ತಾ ಇದ್ದೀನಿ. ಅವನಿಗೆ ಕೇಳಿ ಎಷ್ಟು ಬೇಕು ಅಷ್ಟು ಕೇಳಿ ಇಡ್ತಾ ಇದ್ದೀನಿ, ಯಾಕಂದರೆ ಇಲ್ಲೂ ಕೂಡ ತಿನ್ನಿಸ್ತೀನಲ್ಲ ಹಾಗಾಗಿ. ಸೊ ನೋಡಿ, ಇವಾಗ ಸಾಂಬಾರು ಸ್ವಲ್ಪ ಚಟ್ನಿ ಸ್ವಲ್ಪ ಇಟ್ಟು ಸೊ ಎಲ್ಲ ಡಬ್ಬಿಗೆ ಹಾಕಾಯಿತು. ಇವಾಗ ನಾವು ಟೀ ತೊಗೊಂಡಿದ್ದೀವಿ. ಸೊ ಟೀ ಕುಡಿಬೇಕು ಫಸ್ಟು. ನನಗೆ ಬೆಳಗ್ಗೆ ಎದ್ದ ತಕ್ಷಣ ಟೀ ಕುಡಿಲಿಕ್ಕೆ ಒಂಥರ ಆಗ್ತಾಯಿತ್ತು. ಸೊ ಹಾಗಾಗಿ ಹಾಗೇ ಹರ್ಷು ಬಿಟ್ಟಿರೋದು ಇಡ್ಲಿ ವಡೆ ನಾನು ತಿಂತಾ ಇದ್ದೆ. ಚೇತನ್ ಅವ್ರು ಏನೂ ತೊಗೊಳ್ಳಿಲ್ಲ. ಸೊ ಅಲ್ಲಿಂದ ಇವಾಗ ನೋಡಿ ಮನೆಗೆ ಬರ್ತಾ ಇದ್ದೀವಿ. ಇವಾಗ ಹರ್ಷುಗೆ ರೆಡಿ ಮಾಡ್ತಾ ಇದ್ದೀನಿ. ಟೈಮು 9:10. ಸೊ 9:30 ಅಂದರೆ ಅವನು ಹೋಗಬೇಕು ಸ್ಕೂಲಿಗೆ, ಹಾಗಾಗಿ ಸೊ ರೆಡಿ ಮಾಡ್ತಾ ಇದ್ದೆ. ಇವತ್ತು ಅವರ ಸ್ಕೂಲಲ್ಲಿ ಬೊಂಬೆ ಮನೆ ಅಂತ ಹೇಳಿಬಿಟ್ಟು ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ. ಮತ್ತು ಕ್ಲಾಸಸ್ಸು ಡೈಲಿ ಹೇಗಿರುತ್ತೆ ಅದೇ ಥರ ಕ್ಲಾಸಸ್ ಕೂಡ ಇರುತ್ತೆ. ಅದು ಸ್ವಲ್ಪ ಹೊತ್ತು ಸೆಲೆಬ್ರೇಷನ್ ಮಾಡಿಬಿಟ್ಟು ಸೊ ಆಮೇಲೆ ಕ್ಲಾಸಸ್ನ ತೊಗೋತಾರಂತೆ. ಹಾಗಾಗಿ ಅವನು ಟ್ರೆಡಿಷ್ನಲ್ ಡ್ರೆಸ್ ಹಾಕಿ ಕಳಿಸಿ ಅಂತ ಹೇಳಿದರು. ಹಾಗಾಗಿ ನಾನು ಈ ಥರ ಡ್ರೆಸ್ನ ಹಾಕಿದ್ದೀನಿ ಅವನಿಗೆ, ಟ್ರೆಡಿಷ್ನಲ್ ಡ್ರೆಸ್ಸು. ಸೊ ರೆಡಿಯಾಗಿ ಹರ್ಷು ಹೇಗೆ ಮಾಡ್ತಿದ್ದ ನೋಡಿ, ಭಾರಿ ಪ್ರೀತಿ ಬಂದುಬಿಟ್ಟಿದೆ ಮಮ್ಮಿ ಮೇಲೆ ಅವನಿಗೆ. ಸೊ ಫ್ರೆಂಡ್ಸ್, ಈಗ ಹರ್ಷು ಸ್ಕೂಲಿಗೆ ರೆಡಿ ಆದ ನೋಡಿ. ಸೊ ಇವತ್ತು ಅವ್ರ ಸ್ಕೂಲಲ್ಲಿ ಬೊಂಬೆ ಮನೆ ಅಂತ ಹೇಳಿಬಿಟ್ಟು ಸೆಲೆಬ್ರೇಷನ್ ಮಾಡ್ತಾರಂತ, ಹಿಂಗಾಗಿ ಟ್ರೆಡಿಷ್ನಲ್ ಡ್ರೆಸ್ ಹಾಕಿ ಕಳ್ಸಕ್ಕೆ ಹೇಳಿದರು. ಸೊ ಹಾಗಾಗಿ ಟ್ರೆಡಿಷ್ನಲ್ ಡ್ರೆಸ್ ಹಾಕೊಂಡಣ, ಮತ್ತು ಗೊಂಬೆ ಕೊಟ್ಟು ಕಳ್ಸಕ್ಕೆ ಹೇಳಾರ. ಸೊ ಇವಾಗ ನೋಡಬೇಕು ಯಾವ ಥರ ಗೊಂಬೆ ಕೊಟ್ಟು ಕಳಿಸ್ಬೇಕು ಅಂತ, ಏನಾದರೂ ಒಂದು ಗೊಂಬೆ ಅವ್ರು ಆಟ ಆಡೋದು ಅಂತ ಹೇಳ್ಯಾರ. ಓ, ಈ ಬುದ್ಧಂದು ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಇದು ನಾನು ನಿಮಗೆ ತೋರಿಸಿದ್ದೀನಿ ಲಾಗಲ್ಲಿ, ಹಾಗಾಗಿ ಇದನ್ನೇ ಕೊಟ್ಟು ಕಳಿಸ್ತಾ ಇದ್ದೀನಿ. ಕ್ಯೂಟ್ ಆಗಿದೆ ಅಂತ ಹೇಳಿಬಿಟ್ಟು. ಆಯ್ತಾಯ್ತಿ. ಸೊ ಫ್ರೆಂಡ್ಸ್, ಹರ್ಷು ಸ್ಕೂಲಿಗೆ ಹೋದ, ಟೈಮು 9:25 ಆಗೈತಿ. ಸೊ ಇನ್ಮೇಲೆ ನೆಕ್ಸ್ಟು ಕೆಲಸ ನೋಡಬೇಕು, ಒಂದೊಂದೇ ಮಾಡ್ಕೋಬೇಕು. ಆ್ಯಕ್ಚುಲಿ ಸಿಲಿಂಡ್ರ್ ನಿನ್ನೆ ಬರ್ತೈತಿ ಅಂತ ಬರಲೇ ಇಲ್ಲ, ಇವತ್ತು ಬರ್ತೈತಿ ಅಂತ ಹೇಳ್ಯಾರ. ಬೇಗ 10:10 ಸುಮಾರು ಬರ್ತೈತಿ ಅಂತ ಹೇಳ್ಯಾರ. ಸೊ ನನಗೆ ಹಸಿವಾಗಿತ್ತು, ಹಾಗಾಗಿ ಮತ್ತು ಹರ್ಷುಗೂ ಸ್ಕೂಲು 10:10 ಅಂದರೆ ಹರ್ಷು ಸ್ಕೂಲ್ 9:00 ಹೋಗಿಬಿಡ್ತಾನೆ. ಹೀಗಾಗಿ ಸೊ ಬೇಗನ ಅವನಿಗೆ ಟಿಫನ್ ಕಟ್ಕೊಡ್ಬೇಕಿತ್ತಲ್ಲ, ಹಾಗಾಗಿ ನನಗೂ ಚಹಾ ಇರಲಿಲ್ಲ ಅಂದ್ರಂತೂ ಮಾತ್ರ ನಾನು ಇರೋದೇ ಇಲ್ಲ, ಬೇಕೇ ಬೇಕು ಚಹಾ ನನಗೆ ಬೆಳಗ್ಗೆ ಎದ್ದ ತಕ್ಷಣವೇ. ಸೊ ಹೀಗಾಗಿ ನಾವು ಚಹಾ ಕುಡ್ದಂಗೆ ಆಗತ್ತಿ, ಅವಂಗೂ ತಿಂಡಿ ತಿನ್ಸ್ಕೊಂಡು ಬಾಕ್ಸಿಗೆ ಕಟ್ಕೊಂಡು ಹೋದಂಗೆ ಆಗ್ತೈತಿ ಅಂತ ಹೇಳ್ಬಿಟ್ಟು ಬಾಕ್ಸ್ ಅಲ್ಲಿಗೆ ತೊಗೊಂಡು ಹೋಗಿದ್ವಿ. ಸೊ ಅವನಿಗೆ ಬಾಕ್ಸಿಗೆ ಇಡ್ಲಿ ಕಟ್ಟಿ ಸೊ ಮತ್ತು ಅವನಿಗೆ ಸ್ವಲ್ಪ ತಿನ್ನಿಸ್ಬಿಟ್ಟು ನಾವು, ನನಗೂ ಹೊಟ್ಟೆ ಶೋಗಿತ್ತು, ನಾನು ತಿಂದೆ, ಬಟ್ ಚೇತನ ಅವ್ರು ತಿಂದಿಲ್ಲ, ಅವರು ತಿನ್ನೋದು ಲೇಟ್, 10 ಮೇಲ್ಪಟ್ಟೆ ತಿನ್ನೋದು. ಸೊ ಹಿಂಗಾಗಿ ಸೊ ಟಿಫನ್ ತಿಂದು ನಾವು ಟೀ ಕುಡಿದು ಅವನಿಗೆ ಹಾಲು ಕುಡಿಸ್ಕೊಂಡು ಬಂದ್ವಿ. ಸೊ ಇವಾಗ ಹರ್ಷು ಸ್ಕೂಲಿಗೆ ಹೋಗ್ಯಾನ, ನಂದು ಏನಿಲ್ಲ, ಕೆಲಸ ಕಸ ಹೊಡೆದಿದ್ದೀನಿ, ನೆಲ ಒರೆಸ್ಬೇಕು, ಸ್ನಾನ ಪೂಜೆ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಬೇಗ ಮಾಡ್ಕೋಬೇಕು. ಮತ್ತು ಸಿಲಿಂಡ್ರ್ ಬಂದಮೇಲೆ ಸ್ಟಾರ್ಟ್ ಆಗುತ್ತೆ ಕೆಲಸ, ಯಾಕಂದರೆ ನೀರು ಕೂಡ ನಾವು ಗ್ಯಾಸಲ್ಲೇ ಕಾಸೋದ್ರಿಂದ ಸಿಲಿಂಡ್ರ್ ಬೇಕು. ಸೊ ಬಂದಮೇಲೆ ನಾನು ಅಷ್ಟರೊಳಗೆ ನೆಲ ಎಲ್ಲ ಒರೆಸ್ಕೋತೀನಿ. ಸೊ ಅಷ್ಟರೊಳಗೆ ಏನು ಬೇರೆ ಏನಾದರೂ ಕೆಲಸ ಇದ್ದರೆ ಮುಗಿಸ್ಕೋತೀನಿ. ಸಿಲಿಂಡ್ರ್ ಬಂದ ತಕ್ಷಣ ಸ್ನಾನ ಪೂಜೆ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಅಡುಗೆ ಮಾಡಬೇಕು. ಸೊ ಹೀಗೆ ಒಂದೊಂದೇ ಕೆಲಸ ಸ್ಟಾರ್ಟ್ ಆಗುತ್ತೆ.
ಸೊ ಹಾಗೆ ಫ್ರೆಂಡ್ಸ್, ಎಲ್ಲರೂ ಖುಷಿ ಪಡೆಯುವಂಥ ವಿಷಯ ಅಂದರೆ ಇವಾಗ ಹಬ್ಬಗಳು ಬರ್ತಾ ಇದೆ. ದಸರಾ ಹಬ್ಬ ಆಗಿರ್ಬೋದು, ದೀಪಾವಳಿ ಹಬ್ಬ ಆಗಿರ್ಬೋದು. ಹಾಗಾಗಿ ಹಬ್ಬಗಳಿಗೋಸ್ಕರ ಇವಾಗ ಬಿಗ್ ಬಿಲಿಯನ್ ಡೇ ಸ್ಟಾರ್ಟ್ ಆಗಿದೆ, ಇವತ್ತಿಂದನೇ ಸ್ಟಾರ್ಟು. ಸೊ ಹಾಗಾಗಿ ಯಾರೂ ಮಿಸ್ ಮಾಡ್ಕೋಬೇಡಿ ಅಂತಲೇ ಹೇಳ್ತೀನಿ. ಒಳ್ಳೊಳ್ಳೆ ಆಫರ್ಸ್ ಇರುತ್ತೆ ನಿಮಗೆ. ಅಮೆಜಾನಲ್ಲಾಗಿರ್ಬೋದು, ಫ್ಲಿಪ್ಕಾರ್ಟು, ಮೀಶೋದಲ್ಲಿ ಕೂಡ ಆಫರ್ ಸ್ಟಾರ್ಟ್ ಆಗಿದೆ ಇವತ್ತಿಂದ. ಯಾರು ಬೇಜಾರು ಮಾಡ್ಕೊಳೋಂಥ ಅವಶ್ಯಕತೆ ಇಲ್ಲ, ಯಾಕಂದರೆ ಅಮೆಜಾನು, ಫ್ಲಿಪ್ಕಾರ್ಟಲ್ಲಿ ಕೂಡ ನಿಮಗೆ ಬ್ಯೂಟಿ ಪ್ರಾಡಕ್ಟ್ಸ್ಗಳು ಸಿಗುತ್ತೆ, ಮೀಶೋದಲ್ಲಿ ಕೂಡ ಸಿಗುತ್ತೆ. ಸೊ ಹಾಗಾಗಿ ಆಫರ್ 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 ಇವಾಗ ಎಲ್ಲದರಲ್ಲೂ ಆಫರು. ಸೊ ಒಳ್ಳೊಳ್ಳೆ ಬಟ್ಟೆ ಮೇಲೆ ಆಫರು, ಪ್ರತಿಯೊಂದು ಐಟಮ್ಸ್ ಮೇಲೆ ಆಫರ್ ಇರುತ್ತೆ. ಹಾಗಾಗಿ ಯಾರೂ ಮಿಸ್ ಮಾಡ್ಕೊಳ್ದೆ ಎಲ್ಲರೂ ನಿಮ್ಗೇನು ಬೇಕು ಎಲ್ಲನೂ ಖುಷಿಯಿಂದ ಆಫರಲ್ಲಿ ತರಿಸ್ಕೊಂಡು ಖುಷಿ ಖುಷಿಯಾಗಿ ಹಬ್ಬ ಮಾಡಿ. ಸೊ ನಾನು ಕೂಡ ಇವಾಗ ಸ್ವಲ್ಪ ಹೊತ್ತು ಅದೇ ಕೆಲಸ ಮಾಡ್ತೀನಿ, ಯಾಕಂದರೆ ಸದ್ಯಕ್ಕೆ ಇವಾಗ ಏನು ಕೆಲಸ ಇಲ್ಲ. ನಾನೆಲ್ಲ ವಿತ್ ಲಿಸ್ಟಿಗೆ ಹಾಕಿಟ್ಟಿದ್ದೆ ಕೆಲವೊಂದು ಐಟಮ್ಸ್ನ. ಸೊ ಇವಾಗ ಯಾವುದಾದ್ರು ಎಷ್ಟೆಷ್ಟು ಆಫರ್ ಇದೆ ಎಲ್ಲ ನೋಡಿಬಿಟ್ಟು ಕೆಲವೊಂದನ್ನ ಬುಕ್ ಮಾಡಬೇಕು. ಸೊ ನಾನು ಇವಾಗ ಬುಕ್ ಮಾಡೋಕ್ಕೆ ಯಾವುದಾದ್ರು ಏನೇನು ಪ್ರಾಡಕ್ಟ್ಸ್ ಇದೆ ಎಲ್ಲ ನೋಡಿಕೊಂಡು ಬುಕ್ ಮಾಡ್ತೀನಿ. ಸೊ ನೀವು ಬುಕ್ ಮಾಡಿ ಖುಷಿಯಾಗಿ ಹಬ್ಬನ ಆಚರಿಸಿ ಫ್ರೆಂಡ್ಸ್. ಸೊ ಇವತ್ತಿನ ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡಕತ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿ ತಿನ್ಕೋತೀನಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಹೇಗೆ ಅನ್ನಿಸ್ತಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ಹಾಗೆ ಯಾರು ನನ್ನ ಚಾನಲ್ನ ಹೊಸದಾಗಿ ನೋಡಕತ್ತೀರಿ, ಇಲ್ಲಿವರೆಗೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡಕತ್ತೀರಿ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಎಂಡ್ ಮಾಡಕತ್ತೀನಿ ಫ್ರೆಂಡ್ಸ್. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬಾಯ್ ಬಾಯ್, ಟೇಕ್ ಕೇರ್.